ನಮಸ್ಕಾರ, ಅಮುಕ್ ವಾರ್ತೆಗಳಿಗೆ ಸ್ವಾಗತ. ನಾನು ಸ್ವರ್ಣದಾಸ್. ಮೊದಲಿಗೆ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಅವರಿಗೆ ಬಜೆಟ್ ಬಗ್ಗೆ ಗೊತ್ತಿಲ್ಲ ಎಂಬ ರೀತಿ ಮಾತನಾಡಿದ್ದಾರೆ. ಪ್ರತಿನಿತ್ಯ ಸುಳ್ಳು ಹೇಳಿ ಅದನ್ನೇ ಸತ್ಯ ಎಂಬಂತೆ ಬಿಂಬಿಸುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಹಾಸನದಲ್ಲಿ ಮಧ್ವನವಮಿ ಆರಾಧನಾ ಕಾರ್ಯಕ್ರಮ, ಭಾವಚಿತ್ರದೊಂದಿಗೆ ಬೆಳ್ಳಿ ಸಾರೋಟದಲ್ಲಿ ಮೆರವಣಿಗೆ. ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಅಶ್ವಮೇಧ ಕ್ಲಾಸಿಕ್ ಬಸ್ಗೆ ಹೊಳೆನರಸೀಪುರದಲ್ಲಿ ಶಾಸಕರಾದ ಎಚ್ಡಿ ರೇವಣ್ಣ ಚಾಲನೆ. ಸಿದ್ದರಾಮಯ್ಯ ಅವರು ನಮಗೆ ಬಜೆಟ್ ಅಂದ್ರೆ ಗೊತ್ತಿಲ್ಲ ಅಂತಾರೆ. ಅವರ ನಡವಳಿಕೆ ನೋಡಿದರೆ ಹಿಂದಿನ ಮಾತಿನಂತೆ ನೂರು ಸುಳ್ಳು ಹೇಳಿ ಸತ್ಯ ನಂಬಿಸುವಂತೆ ಹೊರಟಿದ್ದಾರೆಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿದರು. ಒಂದು ಹೇಳ್ತೇನೆ, ಇವತ್ತು ಮೊನ್ನೆ ದಿನ ಸರ್ಕಾರ ಏನು ಬಜೆಟ್ ಅನ್ನು ಮಂಡನೆ ಮಾಡಿದ್ದಾರೆ. ಸಿದ್ದರಾಮಯ್ಯನ ಪ್ರತಿಕ್ರಿಯೆ ನೋಡಿದ್ದೇನೆ ಮುಖ್ಯಮಂತ್ರಿಯವರು. ಬಿಜೆಪಿಯವರಿಗೆ, ಜನತಾ ದಳದವರಿಗೆ, ಅವರಿಗೆ ಬಜೆಟ್ ಅಂದರೆ ಏನೂ ಗೊತ್ತಿಲ್ಲ ಅಂತೇಳಿ ನಂತರ ಅವ್ರು ಹೇಳಿದ್ದಾರೆ, ನಾನು ಸತ್ಯನೇ ಹೇಳ್ತಾ ಇದ್ದೀನಿ ಅಂತೇಳಿ. ಅವರು ಕಳೆದ ಎರಡು ತಿಂಗಳಿಂದ ಅವ್ರು ನಡ್ಕೊಳ್ತಾ ಇರತಕ್ಕಂಥ ನಡವಳಿಕೆ ನೋಡಿದಾಗ, ಹಿಂದೆ ನಮ್ಮ ಪೂರ್ವಿಕರು ಹೇಳೋರಲ್ಲ, ನಾವು ಸಣ್ಣ ಮಕ್ಕಳಿದ್ದಾಗ ಏನಾದರೂ ಒಂದು ಸತ್ಯ ನಿರೂಪಿಸಬೇಕಾದ್ರೆ ನೂರು ಸುಳ್ಳು ಹೇಳಿ ಒಂದು ಸತ್ಯ ನಿರೂಪಿಸುವಂತಕ್ಕಂಥದ್ದನ್ನು ಹೇಳೋರು. ಆ ರೀತಿ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಪ್ರತಿನಿತ್ಯ ಸುಳ್ಳು ಹೇಳ್ಕೊಂಡು ನಾವೇ ಹರಿಶ್ಚಂದ್ರರು ನಂಬಿಟ್ರೆ ಸತ್ಯ ಇನ್ನು ಯಾರು ಹೇಳೋರೇ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಈ ಸರ್ಕಾರ ಏನು ನಡೆಸ್ತಾ ಇದ್ದಾರೆ. ನಾನು ಸರ್ಕಾರ ದಿವಾಳಿಯಾಗಿದೆ ಅಂತ ಎಂದೂ ಹೇಳಿಲ್ಲ. ಇವರು ಐದು ಕಾರ್ಯಕ್ರಮಗಳ ಬಗ್ಗೆ ನಾನು ಎಂದೂ ಟೀಕೆ ಮಾಡಿಲ್ಲ. ಐದು ಕಾರ್ಯಕ್ರಮಗಳ ಜೊತೆಗೆ ಇನ್ನೂ ಐದು ಕಾರ್ಯಕ್ರಮ ಕೊಡಿ ಅಂತೀನಿ. ಆದರೆ ನೀವು ಇವತ್ತು ಯಾವ ರೀತಿ ಈ ಕಾರ್ಯಕ್ರಮಗಳ ಹೆಸರಿನಲ್ಲಿ ನಾಡಿನ ಜನತೆಯ ತೆರಿಗೆ ಸಂಪತ್ತನ್ನು ದುರ್ಬಳಕೆ ಮಾಡ್ತಾ ಇದ್ದೀರಿ, ಇದರಿಂದ ಎಷ್ಟರ ಮಟ್ಟಿಗೆ ಬಡತನವನ್ನು ಹೋಗಲಾಡಿಸ್ತೀರಿ ಅದು ಮುಂದಿನ ದಿನಗಳು ನಿರ್ಧಾರ ಮಾಡ್ತದೆ. ಅದರ ಜೊತೆಗೆ ಇವತ್ತು ರಾಜ್ಯ ಸರ್ಕಾರದಲ್ಲಿ ಯಾವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಹೇಳ್ತಾ ಇದ್ದೀರಿ ಇಲ್ಲಿವರೆಗೆ ನೀವು, ಕೇಂದ್ರ ಸರ್ಕಾರ ಅಷ್ಟು ಸಾಲ ಮಾಡಿದ್ದಾರೆ, ಇಷ್ಟು ಸಾಲ ಮಾಡಿದ್ದಾರೆ ಅಂತೇಳಿ. ಮನಮೋಹನ್ ಸಿಂಗ್ ಕಾಲದಲ್ಲಿ ಇಷ್ಟು ಸಾಲ ಇತ್ತು, ಈಗ 10 ವರ್ಷದಲ್ಲಿ ಬಿಜೆಪಿಯವರು 100-120 ಕೋಟಿ ಸಾಲ ತಗೊಂಡಿದ್ದಾರೆ ಅಂತೇಳಿ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ನಾನು ಮುಖ್ಯಮಂತ್ರಿ ಇದ್ದಾಗ 2006-07 ಇದ್ದ ಸಾಲ ಎಷ್ಟು, ಇವತ್ತು ಎಷ್ಟಕ್ಕೆ ಹೋಗಿದೆ ಸಾಲ? ನಾನು ಅವತ್ತು ಮುಖ್ಯಮಂತ್ರಿ ಇದ್ದಾಗ ಬಹುಶಃ ಒಂದು 40-45 ಸಾವಿರ ಕೋಟಿ ಸಾಲ ಇತ್ತು. ಸ್ವಾತಂತ್ರ್ಯ ಬಂದ ಸರ್ಕಾರಗಳೇನು ಸಾಲ ಮಾಡಿದ್ವು ಅದೆಲ್ಲ ಲೆಕ್ಕದ ಲೆಕ್ಕ ತೆಗೆದ್ರೆ ಒಟ್ಟಾರೆ ಒಂದು 45 ಸಾವಿರ ಕೋಟಿ ಸಾಲ ಇತ್ತು. ಈಗ ಎಲ್ಲಿಗೆ ತಗೊಂಡೋಗಿದ್ದೀರಿ? 665,000 ಕೋಟಿ ಸಾಲ. ಯಾತಕ್ಕೆ ಸಾಲ ಮಾಡ್ತಾ ಇದ್ದೀರಿ? ಈ ವರ್ಷ 105,000 ಕೋಟಿ ಸಾಲ ಮಾಡಿದ್ದೀರಿ. 105,000 ಕೋಟಿನಲ್ಲಿ ಇವತ್ತು 52,000 ಏನು ನೀವು ಗ್ಯಾರಂಟಿ ಸ್ಕೀಮ್ ಅಂತ ಹೇಳ್ತಾ ಇದ್ದೀರಲ್ಲ, ಜನತೆಗೆ ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿದ್ದೇವೆ, 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಟ್ಟಿದ್ದೇವೆ, ಇವೆಲ್ಲ ಏನು ಹೇಳ್ತಾ ಇದ್ದೀರಿ? ಇದಕ್ಕೆ ನೀವು ಸಾಲ ಮಾಡಿಕೊಡ್ತಾ ಇದ್ದೀರಿ. ಈ ಸಾಲ ನೀವು ತೀರಿಸಲ್ಲ, ಜನವೇ ತೀರಿಸಬೇಕು. ಮುಂದೆ ಬರ್ತಕ್ಕಂಥ ಸರ್ಕಾರದ ಮೇಲೆ ಹೊರಿಸ್ತಿರಿದೆಲ್ಲ, ಇದು ಇರ್ತಕ್ಕಂಥ ಪರಿಸ್ಥಿತಿಗಳು. ನೀವು ಮಹಾನ್ ಪ್ರವೀಣರು, ಗೊತ್ತಿದೆ ನನಗೆ. ಬಜೆಟನ್ನು ಇವತ್ತು ಮೊನ್ನೆ ಮಂಡನೆ ಮಾಡಿರ್ತಕ್ಕಂಥದ್ದು ನೋಡಿದ್ರೆ ಯಾವ ಮಟ್ಟಕ್ಕೆ ನೀವು ಬಜೆಟ್ ಕೊಟ್ಟಿದ್ದೀರಿ ಇದನ್ನು ನೋಡಿದಾಗ ಯಾವನಾದರೂ ನಗ್ತಾರೆ ನಿಮ್ಮ ಈ ಒಂದು ಬಜೆಟಿನ ಬಗ್ಗೆ ನಿಮ್ಮ ಪ್ರತಿಕ್ರಿಯೆಗಳು ನೋಡಿದಾಗ. ಅದರಿಂದ ನಮ್ಮನ್ನು ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಪಾಪ ತಿಳುವಳಿಕೆ ಗೊತ್ತಿಲ್ಲ, ಪಾಪ ಬಿ ಜೆ ಪಿ ಅವ್ರದ್ದೇನೋ ಹೇಳಿದ್ರು, ಸ್ಲೋಗನ್ನ ಕೂಗ್ತಾ ಇದ್ರು, ಏನಿಲ್ಲ ಅಂತೇನು ಹೇಳ್ತಾ ಇದ್ರಲ್ವೇ. ಪಾಪ ಇವರು ಬಜೆಟಲ್ಲಿ ಆಗದು ಎಂದರೆ ಅಂತ ಹೇಳ್ತಾ ಇದ್ರಲ್ಲ, ಆಗದು ಎಂದರೆ ಕೈ ಕಟ್ಟಿ ಕುಳಿತಾರೆ. ಹೌದು, ಕೈ ಕಟ್ಟಿ ಕೂತ್ಕೊಳ್ಳಿಲ್ಲ, ಈಗ ಸಾಲದ ಹೊರೆ ಹೊರಿಸ್ದ, ತೆರಿಗೆ ಒಂದು ಕಡೆ ಏರಿಕೆ ಮಾಡ್ತಾ, ಸ್ವೇಚ್ಛಾಚಾರವಾಗಿ ತೆರಿಗೆ ಏರಿಕೆ ಮಾಡಿದ್ದೀರಿ. ಇದರ ಬರ್ಡನ್ ಯಾರ ಮೇಲೆ? ನಿಮ್ಮ ಸರ್ಕಾರದ ಮೇಲೆ ಇಲ್ಲ ನಿಮ್ಮ ಕಾಂಗ್ರೆಸ್ ಟ್ರೆಜರಿ ಮೇಲೆ? ಇವತ್ತು ಬರ್ಡನ್. ವಾರ್ತೆಗಳ ವಿವರ. ಶ್ರೀ ಮಧ್ವನವಮಿ ಆರಾಧನಾ ಕಾರ್ಯಕ್ರಮದ ಅಂಗವಾಗಿ ನಗರದ ಶ್ರೀ ರಾಘವೇಂದ್ರ ಮಠದಲ್ಲಿ ಶ್ರೀ ಮನ್ಮಧ್ವ ಸಂಘದ ವತಿಯಿಂದ ಮಧ್ವಾಚಾರ್ಯರ ಭಾವಚಿತ್ರದೊಂದಿಗೆ ಬೆಳ್ಳಿ ಸಾರೋಟಿನಲ್ಲಿ ಮೆರವಣಿಗೆ ನಡೆಸಲಾಯಿತು. ನಗರದ ರವೀಂದ್ರನಗರ ಬಡಾವಣೆಯಲ್ಲಿರುವ ಶ್ರೀ ರಾಘವೇಂದ್ರ ಮಠದ ಮುಂದೆ ಬೆಳ್ಳಿ ಸಾರೋಟದಲ್ಲಿ ಮಧ್ವಾಚಾರ್ಯರ ಭಾವಚಿತ್ರದ ಉತ್ಸವ ಹೊರಟು ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಇದೇ ವೇಳೆ ಭಕ್ತರು ದೇವರ ನಾಮಗಳನ್ನು ಹಾಡಿಕೊಂಡು ಭಜನೆ ಪಠಿಸಿದರು. ಇದೇ ವೇಳೆ ಮಧ್ವ ಸಂಘದ ಉಪಾಧ್ಯಕ್ಷ ಎನ್ ಅನಂತಮೂರ್ತಿ ಮಾಧ್ಯಮದೊಂದಿಗೆ ಮಾತನಾಡಿ, ಮಧ್ವ ಜಯಂತಿಯನ್ನು ಆಚರಿಸಲಾಗುತ್ತಿದ್ದು ಮಧ್ವಾಚಾರ್ಯರು ಕರ್ನಾಟಕದವರಾಗಿದ್ದು ಉಡುಪಿಯ ಹತ್ತಿರದಲ್ಲಿರುವ ಪಾಜಕ ಗ್ರಾಮದಲ್ಲಿ ತಂದೆ ಮಧ್ಯಕೇಹ ಭಟ್ಟ ಮತ್ತು ತಾಯಿ ವೇದವತಿಗೆ ಜನಿಸಿದರು.
ತಂದೆ ತಾಯಿ ವಾಸುದೇವನೆಂದು ಹೆಸರಿಟ್ಟಿದ್ದರು. ಬಾಲ್ಯದಲ್ಲೇ ಅಸಾಧಾರಣ ಪ್ರತಿಭೆ ತೋರಿದ ವಾಸುದೇವ ತನ್ನ 12ನೆಯ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ ಮತ್ತು ವೇದಾಭ್ಯಾಸಗಳೆರಡನ್ನೂ ಮುಗಿಸಿ ಗುರು ಅಚ್ಯುತ ಪ್ರಜ್ಞಾ ಸನ್ಯಾಸತ್ವವನ್ನ ಪಡೆದು ಪೂರ್ಣ ಪ್ರಜ್ಞರೆಂಬ ಹೆಸರು ಪಡೆದರು. ನಂತರ ಅವರು ವೇದದ ಬಲಿಷ್ಠ ಸೂಕ್ತದಲ್ಲಿರುವ ಮಧ್ವ ಹೆಸರನ್ನ ಆಯ್ದುಕೊಂಡು ಆ ಹೆಸರಿನಲ್ಲಿ ಗ್ರಂಥ ರಚಿಸಿ ಮಧ್ವಾಚಾರ್ಯರೆಂದು ಪ್ರಸಿದ್ಧರಾದರು. ಅವರು ಪ್ರಚುರಪಡಿಸಿದ್ದ ದ್ವೈತ ಸಿದ್ಧಾಂತ ತತ್ವವಾದ ಅಥವಾ ದ್ವೈತ ಮತವೆಂದು ಪ್ರಸಿದ್ಧವಾಗಿದೆ ಎಂದು ಹೇಳಿದರು. ಮಧ್ವಾಚಾರ್ಯರು ಮದರಿಕಾಶ್ರಮವನ್ನು ಪ್ರವೇಶ ಮಾಡ್ತಾರೆ. ಅಂದರೆ ಮಧ್ವಾಚಾರ್ಯರು ಕರ್ನಾಟಕದವರು. ಮಧ್ವಾಚಾರ್ಯರು ಉಡುಪಿ ಪಾಚಕ್ಯ ಕ್ಷೇತ್ರದಲ್ಲಿ ಇದನ್ನು ಮಾಡಿದವರು, ಜನ್ಮ ತಳೆದವರು. ಅವರು ಬಹಳ ಸಾಧನೆಗಳನ್ನು ಮಾಡ್ತಾರೆ. ಸಾಧನೆಗಳು ಭಗವಂತ ಸರ್ವೋತ್ತಮ, ಭಗವಂತ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತಂದ್ಬಿಟ್ಟು ಮಧ್ವಾಚಾರ್ಯರು ವಾಯುವಿನ ಅವತಾರ ಅಂತಂದ್ಬಿಟ್ಟು ಪರಿಗಣಿಸುತ್ತೆ ಮಧ್ವ ಸಿದ್ಧಾಂತದಲ್ಲಿ. ಹಾಗಾಗಿ ಮಧ್ವಾಚಾರ್ಯರು ಈ ಬದ್ರಿಕಾಶ್ರಮವನ್ನು ಪ್ರವೇಶ ಮಾಡಿದಂತಹ ದಿನವೇ ಮಧ್ವ ಜಯಂತಿ ಅಂತಂದ್ಬಿಟ್ಟು ಆಚರಣೆ ಮಾಡುತ್ತೆ. ಅಂದರೆ ಮಧ್ವ ಜಯಂತಿ ಅಲ್ಲ, ಮಧ್ವ ನವಮಿ. ಮಧ್ವ ಜಯಂತಿಯನ್ನು ವಿಜಯದಶಮಿ ದಿವಸ ಆಚರಣೆ ಮಾಡ್ತಾರೆ. ಅಂದರೆ ಮಧ್ವಾಚಾರ್ಯರು ಅಂದು ಜನಿಸಿದರು ಅಂತಂದ್ಬಿಟ್ಟು. ಮೆರವಣಿಗೆಯಲ್ಲಿ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ಕೆಪಿಎಸ್ ಪ್ರಮೋದ್, ಕಾರ್ಯದರ್ಶಿ ಎನ್ ಸುಧೀಂದ್ರ, ಸಹ ಕಾರ್ಯದರ್ಶಿ ಆರ್ ಪೂರ್ಣಿಮಾ ನಾಗರಾಜು, ಖಜಾಂಚಿ ನರಹರಿ ಶಿಶು, ದುರ್ಗಾ ಪ್ರಸಾದ್, ಎಸ್ ವೆಂಕಟೇಶ್, ಪ್ರಭಂಜನ್, ಗುರುರಾಜ್ ರಾವ್, ಮುರಳೀಧರ್ ಪೂಜಾರ್, ಆರ್ ವಸುಂಧರ, ಕೇಶವ್ ಮೂರ್ತಿ, ಮಮತಾ ಸುರೇಶ್ ಬಾಬು ಹಾಜರಿದ್ದರು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಅಶ್ವಮೇಧ ಕ್ಲಾಸಿಕ್ ಬಸ್ ಅನ್ನು ಇಂದು ಹೊಳೆನರಸೀಪುರದಲ್ಲಿ ಶಾಸಕರಾದ ಎಚ್ಡಿ ರೇವಣ್ಣ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಹಾಜರಿದ್ದ ಕೆಎಸ್ಆರ್ಟಿಸಿ ಡಿಸಿ ದೀಪಕ್ ಅಮೋಗ್ ವಾಹಿನಿ ಜೊತೆ ಮಾತನಾಡಿ, ರಾಜ್ಯದಲ್ಲಿ ಒಟ್ಟು 150 ಬಸ್ಗಳಿಗೆ ಏಕಕಾಲದಲ್ಲಿ ಇಂದು ಚಾಲನೆ ನೀಡಲಾಗಿದೆ. ಹಾಸನ ಜಿಲ್ಲೆಗೆ 15 ಬಸ್ಗಳನ್ನು ನೀಡಿದ್ದು, ಬಸ್ಸಿಗೆ BS6 ಎಂಜಿನ್ ಅಳವಡಿಸಲಾಗಿದೆ. ಉತ್ತಮ ಶಾಕ್ ಅಬ್ಸರ್ವರ್ ಕೂಡ ಅಳವಡಿಸಲಾಗಿದೆ. ದೂರ ಪ್ರಯಾಣಕ್ಕೆ ಅನುಕೂಲಕರವಾಗಿದೆ. ಲಗೇಜ್ ಇಡುವ ಸ್ಟ್ಯಾಂಡ್ಗಳು ಕೂಡ ಸ್ವಲ್ಪ ದೊಡ್ಡದಾಗಿದ್ದು, ಮೊಬೈಲ್ ರೀಚಾರ್ಜ್ ಪಾಯಿಂಟ್ಗಳು ಕೂಡ ಅಳವಡಿಕೆಯಾಗಿದೆ. ವೆಚ್ಚ ಕಡಿಮೆ ಮಾಡುವುದು ಮತ್ತು ಗ್ರಾಹಕರಿಗೆ ಉತ್ತಮ ಸೌಲಭ್ಯ ನೀಡುವ ದೃಷ್ಟಿಯಿಂದ ಈ ಯೋಜನೆಯನ್ನ ಜಾರಿಗೆ ತಂದಿದೆ ಎಂದು ಮಾಹಿತಿ ನೀಡಿದರು. ನೂತನ ಹೊಸ ಬಸ್ KSRTC ವತಿಯಿಂದ 150 ಬಸ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾರೆ. 15 ವಾಹನಗಳಿಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ. 10 ಹಾಸನದಲ್ಲಿ, ಹಾಸನ ಬೆಂಗಳೂರು ನಡುವೆ ಕರೆಕ್ಷಣೆ ಮಾಡ್ತಾ ಇದೆ. ಇನ್ನು 5 ನಾವು ಇಲ್ಲಿ ಹೊಳೆನರಸೀಪುರಕ್ಕೆ ಕೊಟ್ಟಿದ್ದೇವೆ. ನಾವು ಈಗ ಅದನ್ನು ಇವತ್ತು ಸನ್ಮಾನ್ಯ ಶಾಸಕರಾದಂಥ ಶ್ರೀ ರೇವಣ್ಣ ಸಾಹೇಬರು ಇವತ್ತು ಅದನ್ನು ಲೋಕಾರ್ಪಣೆ ಮಾಡಲಿದ್ದಾರೆ. ಸೊ ಇದನ್ನು ನಾವು ಧರ್ಮಸ್ಥಳ, ಬೆಂಗಳೂರು ಮತ್ತು ಮೈಸೂರು ನಡುವಿನಲ್ಲಿ ಕಾರ್ಯಾಚರಣೆ ಮಾಡಲಿಕ್ಕೆ ಯೋಜನೆ ಹಾಕ್ಕೊಂಡಿದ್ದೀವಿ. GPS ಟ್ರ್ಯಾಕಿಂಗ್ ಇದೆ, ಆಮೇಲೆ BS6 ಕಂಪ್ಲೈಂಟ್ ಇಂಜಿನ್ಸ್ ಇದೆ ಇದರಲ್ಲಿ. ಆಮೇಲೆ ಇದರಲ್ಲಿ ಸ್ವಲ್ಪ 50 ಸೀಟ್ಗಳಿದ್ದಾವೆ, ಸ್ವಲ್ಪ ಐಷಾರಾಮಿ ಇದೆ, ಸ್ವಲ್ಪ ಲೆಗ್ ಸ್ಪೇಸ್ ಜಾಸ್ತಿ ಇದೆ ಇದರಲ್ಲಿ. ಸ್ವಲ್ಪ ಸುಖಕರವಾದಂಥ ಪ್ರಯಾಣಕ್ಕೆ ಅನುಕೂಲ ಆಗುವಂಥ ಸೌಲಭ್ಯ. ಆಲೂರು ತಾಲೂಕು ಮುಖ್ಯ ಕೇಂದ್ರವಾದ ಆಲೂರು ಪಟ್ಟಣದಲ್ಲಿ ಸುಮಾರು 25 ವರ್ಷದ ಹಿಂದೆ ಮೀಟರ್ ಗೇಜ್ ಇದ್ದಂತಹ ಸಂದರ್ಭದಲ್ಲಿ ರೈಲು ನಿಲುಗಡೆಯಾಗುತ್ತಿತ್ತು. ಮೀಟರ್ ಗೇಜ್ ಬ್ರಾಡ್ಗೇಜ್ ಆಗಿ ಪರಿವರ್ತನೆಯಾದ ನಂತರ ಇಲ್ಲಿ ರೈಲು ನಿಲುಗಡೆಯಾಗುತ್ತಿರಲಿಲ್ಲ. ಈ ಕುರಿತು ರಾಜಕೀಯ ಪ್ರತಿನಿಧಿಗಳು, ಸಂಘ ಸಂಸ್ಥೆಗಳು, ತಾಲೂಕಿನ ಜನತೆ ಸಾಕಷ್ಟು ಬಾರಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿದ್ದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಸರ್ಕಾರಗಳ ಮಂತ್ರಿಗಳು ನೀಡಿದ ಆಶ್ವಾಸನೆಗಳು ಆಶ್ವಾಸನೆಯಾಗಿಯೇ ಉಳಿದಿದ್ದವು. ಆದರೆ 25 ವರ್ಷಗಳ ನಂತರ ಸಂಸದ ಪ್ರಜ್ವಲ್ ರೇವಣ್ಣ ಈ ಬಗ್ಗೆ ತೀವ್ರ ಕಾಳಜಿ ವಹಿಸಿ ರೈಲು ನಿಲುಗಡೆಯಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಈ ಕುರಿತು ಆಲೂರಿನ ಅಮೋಕ್ ಟಿವಿ ಪ್ರತಿನಿಧಿ ಆದಿಲ್ ವರದಿ ನೀಡಿದ್ದಾರೆ. ವೀಕ್ಷಕರೇ, ನಾವು ಈ ದಿನ ಆಲೂರು ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿದ್ದೇವೆ. ರೈಲು ನಿಲ್ದಾಣ ಈಗ ಕೆಲವೊಂದು ದಿನಗಳ ಹಿಂದೆ ಏನು ರೈಲು ನಿಲುಗಡೆ ಆಗಿದೆ, ಈ ಕುರಿತಾಗಿ ಇಲ್ಲಿ ಸಾಕಷ್ಟು ಸಾರ್ವಜನಿಕರು ಈಗ ಓಡಾಟ ಪ್ರಾರಂಭಿಸಿದ್ದಾರೆ. ಈ ಕುರಿತು ನಮ್ಮೊಂದಿಗೆ ಕೆಲವು ಪ್ರಯಾಣಿಕರು ಇರ್ತಾರೆ, ಅವರನ್ನು ಮಾತಾಡ್ಸೋಣ. ಸರ್, ಯಾವ ಕಡೆ ಹೋಗ್ತಾ ಇದ್ದೀರಿ ತಾವು? ಸರ್, ನಾನು ಕಿರ್ಗಡ್ಲು ಇಲ್ಲಿ ಗ್ರಾಮ ನಿವಾಸಿಯಾಗಿ ಇದ್ದೀನಿ. ಇದೀಗ ಉಡುಪಿಗೆ ಹೋಗ್ತಾ ಇದ್ದೀನಿ. ಇದು ತುಂಬ ಅನುಕೂಲವಾಗಿ ಫಸ್ಟ್ನೆಸ್ಟ್ ಜರ್ನಿ ನಂದು. ಇದು
ಆಲೂರಿಂದ ಮೊದಲನೇ ಜರ್ನಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ವಿಷಯ, ಯಾಕೆಂದ್ರೆ ಇಲ್ಲಿ ನಮ್ಮ ಹತ್ರದಲ್ಲಿ ಈ ತಾಲೂಕಲ್ಲಿ ರೈಲ್ವೆ ಸ್ಟೇಷನ್ ಆಗಿದ್ದು ತುಂಬ ವಿಶೇಷ. ಎಲ್ಲಿಂದಲೂ ಬಂದರು, ಬೆಂಗಳೂರಿಂದ ಬಂದರೂ ಇಲ್ಲಿ ಇಳಿಬೋದು, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು, ಅಥವಾ ಈ ಕಡೆ ಬಂದ ತೀರ್ಥಸ್ಥ ಆದ್ರೆ ಸುಬ್ರಹ್ಮಣ್ಯ ಎಲ್ಲ ಹೋಗೋಕೆ ಭಾಳ ಅನುಕೂಲ ಆಗಿದೆ. ಈ ಸ್ಟೇಷನ್ ಮಾಡಿದ್ದು ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರು ಈ ಕುರಿತಾಗಿ ಬಹಳಷ್ಟು ಹೋರಾಟ ಮಾಡಿ ಅದರಲ್ಲಿ ಅವರು ಸಫಲರು ಕೂಡ ಆಗಿದ್ದಾರೆ, ಅವ್ರಿಗೇನು ಹೇಳಕ್ಕೆ ಬಯಸ್ತೀರಿ? ತುಂಬ ಧನ್ಯವಾದಗಳು. ಈ ಥರ ಒಳ್ಳೆ ಕೆಲಸ ಮಾಡಬೇಕಾಯಿತು, ಮಾಡಿದಿರ. ಇದು ತುಂಬ ದಿನಗಳಿಂದ ಕಾಯ್ತಂಥ ವಿಷಯ. ಇದು ತುಂಬ ಅನುಕೂಲ ಆಗುತ್ತೆ ನಮ್ಮ ತಾಲೂಕಿನ ಜನಗಳಿಗೆ, ಜನತೆಗೆ, ಗ್ರಾಮಸ್ಥರಿಗೆಲ್ಲ ಅಂತ ನಾನು ಅಭಿನಯಿಸ್ತೀನಿ. ಶಾಲೆ ಕಾಲೇಜುಗಳಿಗೆ ಹೋಗೋರಿಗೂ ಭಾಳ ಅನುಕೂಲವಾಗಿದೆ. ಕಡಿಮೆ ದರದಲ್ಲಿ ತುಂಬ 110 ರೂಪಾಯಿಗೆ ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ. ಇದು ತುಂಬ ಒಳ್ಳೆ ಬೆನಿಫಿಟ್ ಅಂತ ಹೇಳ್ತೀನಿ ಫ್ಯಾಮಿಲಿ ಜೊತೆ ಹೋಗೋಕ್ಕೆಲ್ಲ. ಈ ಕುರಿತು ಮತ್ತೊಬ್ಬರು ಪ್ರಯಾಣಿಕರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ತಾವೆಲ್ಲಿಗೆ ಹೋಗ್ತಾ ಇದ್ದೀರಿ? ನಾವು ಮಂಗಳೂರಿಗೆ ಹೋಗ್ತಾ ಇಲ್ಲಿ ನಾವು ಇರೋದು ಆಶಾ ಬಂಡೋಣ ಆಲೂರು. ನಾವು ಮಂಗಳೂರಿಗೆ ನಾವೊಂದು ಕಾರ್ಯ ಇದೆ, ಅಲ್ಲಿ ಹೋಗ್ತಾ ಇದ್ದೀನಿ. ಏನು ಅನಿಸುತ್ತೆ ನಿಮಗೆ ಈಗ ಬಸ್ಸಲ್ಲಿ ಮೊದಲು ಹೋಗ್ತಾ ಇದ್ರಿ, ಈಗ ಟ್ರೈನಲ್ಲಿ ಹೇಗೆ ನಿಮಗೆ ಅನುಕೂಲ ಅನಿಸುತ್ತೆ? ಅಂತೂ ಪರವಾಗಿಲ್ಲ, ಅದಕ್ಕೂ ಇದಕ್ಕೂ ಭಾಳ ಡಿಫ್ರೆನ್ಸ್ ಐತೆ. ಆದರೆ ಇನ್ನೊಂದು ವಿಷಯ ಏನಂದರೆ, ನಮಗೆ ಕಣ್ಣೂರು ಬಸ್ಸನ್ನು ಟ್ರೈನೊಂದು ನಿಲುಗಡೆ ಮಾಡಬೇಕಂತ ಒತ್ತಾಯ ಮಾಡ್ತಾ ಇದ್ದೀನಿ. ಈ ರೈಲ್ವೆ ನಿಲ್ದಾಣದ ಕುರಿತು ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥ, ಸುಮಾರು 25 ವರ್ಷದಿಂದ ಇದ್ರ ಬಗ್ಗೆ ಹೋರಾಟಗಳನ್ನು ಮಾಡಿಕೊಂಡು ಬಂದಂತಹ ಜೆ ಡಿ ಎಸ್ ಅಧ್ಯಕ್ಷರಾದಂಥ ಮಂಜೇಗೌಡರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇವತ್ತು ಈ ನಿಲ್ದಾಣಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಈ ಸಂಸದರಿಗೆ ಏನು ಹೇಳ್ತಾರೆ ಈ ರೈಲು ನಿಲುಗಡೆ ಬಗ್ಗೆ ಅಂತ ಹೇಳ್ಬಿಟ್ಟು ಕೇಳೋಣ. ಸರ್, ತಮ್ಮ ಅಭಿಪ್ರಾಯ ಏನು ಸರ್? ಸರ್, ಆಲೂರು ತಾಲೂಕಿನ ಜನತೆಯ ಬೇಡಿಕೆಗಳು ಭಾಳದಿತ್ತು. 20-25 ವರ್ಷಗಳಿಂದ ಬ್ರಾಡ್ಗೇಜ್ ಆದಮೇಲೆ ನಿಲ್ಲಿಸಿದ್ರು ಇಲ್ಲಿ, ಯಾರೂ ಕೂಡ ಸ್ಟೇಷನ್ನು ನಿಲ್ಲಿಸ್ತಿರಲಿಲ್ಲ ರೈಲುಗಳನ್ನ. ಈಗ ದೇವೇಗೌಡರು ಇರ್ಬೋದು, ರೇವಣ್ಣ ಇರ್ಬೋದು, ಸಂಸದರು ಇರ್ಬೋದು, ಮತ್ತು ನಮ್ಮ ಎಲ್ಲ ನಮ್ಮ ಸಂಘ ಸಂಸ್ಥೆಗಳು ಕೂಡ ಎಲ್ಲರೂ ಹೋರಾಟ ಇದೆ. ಅದರಿಂದ ಇವತ್ತು ಇಲ್ಲಿ ರೈಲು ನಿಲ್ಲ ಅಂತ ಒಂದು ಕಾರ್ಯಕ್ರಮ ಆಗಿದೆ. ಇದು ತಾಲೂಕಿನ ಜನಕ್ಕೆ ಭಾಳ ಖುಷಿಯಾಗಿದೆ, ಖುಷಿಯಾಗೋಂಥ ಒಂದು ವಾತಾವರಣ ಕೂಡ ನಿರ್ಮಾಣವಾಗಿದೆ. ಕಾರಣ ಇಷ್ಟೇ, ಇವತ್ತು ಈ ರೈಲ್ವೆ ಸ್ಟೇಷನ್ ತುಂಬ ಚೆನ್ನಾಗೆಲ್ಲ ಮಾಡಿದ್ದಾರೆ. ಹಿಂದೆ ಮೀಟ್ರ್ ಗೇಜ್ ಇದ್ದಾಗ ನಿಲ್ತಾ ಇತ್ತು, ಮತ್ತು ಎಲ್ಲರೂ ಓಡಾಡೋರು ಸುಬ್ರಹ್ಮಣ್ಯ, ಮಂಗಳೂರು, ಉಡುಪಿ, ಮಂಗಳೂರು ಮತ್ತು ಈ ಥರ ಬಂಟ್ಗಳ ಈ ಥರ ಎಲ್ಲ ಓಡಾಡೋವಂಥ ಇತ್ತು, ಬೆಂಗಳೂರಿಗೆ ಹೋಗುವಂಥ ಇತ್ತು. ಇವತ್ತು ಏನಿದ್ರು ರೈಲು ಇದಕ್ಕೆ ಹೋಗ್ತಾ ಇದೆ, ಇದು ಕಾರವಾರ, ಕಾರವಾರದಿಂದ ಮತ್ತು ಹೋಗುವಂಥ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಕೂಡ ಅವಕಾಶಗಳಿದೆ, ನಿಂತು ಹೋಗ್ತಾ ಇದೆ. ಅದೇ ರೀತಿ ಬೆಂಗಳೂರಿಗೂ ಕೂಡ ಹೋಗ್ತಾ ಇದೆ. ಅದರಿಂದ ನಾವು ಇದನ್ನು ಸಂಸದರು ಪ್ರಜ್ವಲ್ ರೇವಣ್ಣ ಅವರಿಗೆ ನಾವು ತುಂಬ ಹೃದಯದ ತಾಲೂಕಿನ ಪರವಾಗಿ ನಾವು ಧನ್ಯವಾದವನ್ನು ಹೇಳಬೇಕಾಗುತ್ತೆ. ಕಾರವಾರ ಟ್ರೈನ್ ಬಂದಿದೆ, ಇದಕ್ಕೆ ಹೋಗುವಂಥ ಪ್ರಯಾಣಿಕರು ಕೂಡ ಇಲ್ಲಿ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಜನ ಈಗ ಬಂದು ಬೆಂಗಳೂರಿಂದ ಬಂದಂಥವರು ಇಲ್ಲಿ ಕೂಡ ಇಳ್ಕೊಂಡಿದ್ದಾರೆ, ಇದನ್ನು ಕೂಡ ನೋಡ್ಬೋದು. ಈಗ ಆಲೂರಿನಲ್ಲಿ ಬೆಳಿಗ್ಗೆ 10:00 ಮತ್ತು ಸಂಜೆ 4:00 ಎರಡು ಟ್ರೈನು ಸ್ಟಾಪ್ ಆಗ್ತಾ ಇದೆ. ಸಂಸದರ ಏನು ಒಂದು ಶ್ರಮದ ಫಲವಾಗಿ ಸ್ಟಾಪ್ ಆಗ್ತಾ ಇದೆ. ಹಾಗೆ ರಾತ್ರಿ ವೇಳೆ ಒಂದು 2-3 ಟ್ರೈನ್ಗಳು ಕೂಡ ಓಡಾಡ್ತಾ ಇದೆ. ಇದು ಕೂಡ ಇಲ್ಲಿ ಸ್ಟಾಪ್ ಆದರೆ ತುಂಬ ಅನುಕೂಲ ಆಗುವಂಥ ಒಂದು ವಾತಾವರಣ ಇದೆ. ಜನರು ಎಲ್ಲ ಇದನ್ನು ಅಪೇಕ್ಷೆ ಪಡ್ತಾ ಇದ್ದಾರೆ. ಏನು ನೈಟಲ್ಲಿ ಕೂಡ ಒಂದು ಟ್ರೈನ್ಗಳು ಸ್ಟಾಪ್ ಆಗ್ತಾ ಇದೆ, ಅದು ಕೂಡ ಇಲ್ಲಿ ನಿಲುಗಡೆ ಕೊಟ್ಟರೆ ಬೇರೆ ಬೇರೆ ಕಡೆಗೆ ಹೋಗುವಂಥ ಪ್ರಯಾಣಿಕರಿಗೆ ಒಂದು ಅನುಕೂಲ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಮೂಲಕ ಒಟ್ಟಿನಲ್ಲಿ ಒಂದು ಸುಮಾರು 25 ವರ್ಷಕ್ಕಿಂತ ಹೆಚ್ಚು ಕಾಲ ಏನಾಗಿತ್ತು ರೈಲು ನಿಲುಗಡೆ ನೀಡದಲ್ಲೇ ಇಲ್ಲಿ ತೊಂದರೆ ಆಗಿತ್ತು. ಈಗ ಸಂಸದರ ಒಂದು ಶ್ರಮದ ಫಲವಾಗಿ ಇಲ್ಲಿ ಟ್ರೈನ್ ನಿಲ್ತಾ ಇದೆ, ಅನುಕೂಲ ಆಗಿದೆ. ಈ ಮೂಲಕ ತಾಲೂಕಿನ ಜನತೆ ಕೂಡ ಅವರಿಗೆ ಅಭಿನಂದಿಸ್ತಿದ್ದಾರೆ. ಅದೇ ಕೂಡ ನಮ್ಮ ಅಮೋಘ ಟಿವಿ ಕೂಡ ಸಂಸದರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದೆ. ನಾನು ಆದಿಲ್, ಅಮೋಘ ಟಿವಿ ನ್ಯೂಸ್, ಆಲೂರು. ಈಗ ಪುಟ್ಟದೊಂದು ಬ್ರೇಕ್, ಬ್ರೇಕ್ನ ನಂತರ ಅಮೋಘ ವಾರ್ತೆಗಳು ಮುಂದುವರಿಯುತ್ತದೆ. The joy of jewelry shopping. Biggest joy of jewelry shopping is here. Joy Alkaz arpisutide varshada ati dodda aabharanagala habba. Ella aabharanagala making charges nalli 50% kadita. Bangara, vajra, polki, precious stones mattu belliyalli ati dodda hagu atyuttama aayke padeyiri. Idu aabharanagala shopping nalli nijavada joy. ಈ ಕೊಡುಗೆ ವಿಶೇಷವಾಗಿ ಜಾಯ್ ಆಲುಕಾಸ್ ನ ಶೋರೂಮ್ ಗಳಲ್ಲಿ ಮಾತ್ರ. ಜಾಯ್ ಆಲುಕಾಸ್, ವರ್ಲ್ಡ್ಸ್ ಫೇವರೇಟ್ ಜುವೆಲರ್. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಹರಡುತ್ತಿರಿ ಸಂತಸ ಮನೆ ಮನೆಯಲ್ಲಿ ಸಂತಸ. ನಗುವಿರಲಿ ಮನೆಯಲ್ಲಿ, ಮಗುವಿರಲಿ ಮಡಿಲಲ್ಲಿ, ತುಂಬಿರಲಿ ಸಂತಸ ಎಲ್ಲೆಲ್ಲೂ, ಸಂತಸ ಸಂತಸ. ಐ
ಕೆಪಿಎಫ್ ಮತ್ತು ಎಂಟು ಸರ್ಜರಿ ಸೆಂಟರ್ ಹಾಸನ ಮತ್ತು ಮೈಸೂರು. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ ಒಂದನೇ ಹಂತ, ರಿಂಗ್ ರಸ್ತೆ, ಹಾಸನ. ನಿಮ್ಮ ಕನಸಿನ ಮನೆಯ ಅಂದವನ್ನ ಹೆಚ್ಚಿಸುವಂತ ಟೈಲ್ಸ್, ವೆಟ್ರಿಫೈಡ್ ಸ್ಯಾನಿಟರಿ ಅಕ್ಸೆಸರೀಸ್, ಸಿರಾಮಿಕ್ಸ್ ಅಪ್ಲಯನ್ಸಸ್, ಮಾಡ್ಯುಲರ್ ಕಿಚನ್ಸ್, ನ್ಯಾಚುರಲ್ ಸ್ಟೋನ್ಸ್, ವುಡನ್ ಫಿನಿಶಿಂಗ್, ಬಾತ್ರೂಮ್ ಫಿಟ್ಟಿಂಗ್ಸ್, ಲಕ್ಸುರಿ ಕಲೆಕ್ಷನ್ಸ್, ಹೀಗೆ 20 ಹೆಚ್ಚು ಪ್ರತಿಷ್ಠಿತ ಕಂಪನಿಗಳ ಔಟ್ಲೆಟ್ ಉಳ್ಳ ಕರ್ನಾಟಕದ ಏಕೈಕ ಪ್ರತಿಷ್ಠಿತ ಶೋರೂಮ್ ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9742823322, 9164183322, 9538161312. ಶ್ರೀ ಹಾಸನಾಂಬ ಗ್ರಾನೈಟ್ಸ್ ಅಂಡ್ ಸಿರಾಮಿಕ್ಸ್, ಜಯನಗರ ಒಂದನೇ ಹಂತ, ರಿಂಗ್ ರಸ್ತೆ, ಹಾಸನ. ಬೇಲೂರು ರಿಂಗ್ ರಸ್ತೆಯಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್. ನಮ್ಮಲ್ಲಿ ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ ಸುಪ್ರಸಿದ್ಧ ತಿಂಡಿ ತಿನಿಸುಗಳು, ರೋಟಿ, ಕರಿ ಮತ್ತು ತಾಜಾ ಹಣ್ಣಿನ ಜ್ಯೂಸ್ ದೊರೆಯುತ್ತದೆ. ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕಿಸೈನ್ ರೆಸ್ಟೋರೆಂಟ್ ಪ್ರಾರಂಭವಾಗಿದೆ. ನಮ್ಮಲ್ಲಿ ಬಿರಿಯಾನಿ, ಚಿಕನ್ 65, ಚಿಕನ್ ಗೀ ರೋಸ್ಟ್, ಚಿಕನ್ ಕಬಾಬ್ ಇನ್ನಿತರೆ ಮಾಂಸಾಹಾರಿ ಖಾದ್ಯಗಳು ರುಚಿ ಮತ್ತು ಶುಚಿಯಾಗಿ ದೊರೆಯುತ್ತದೆ. ಆಕರ್ಷಕ ಹೊರಾಂಗಣ ಮತ್ತು ಕೂರಲು ವಿಶಾಲವಾದ ಸ್ಥಳಾವಕಾಶವಿದೆ. ಇಂದು ನಿಮ್ಮ ಕುಟುಂಬಸ್ಥರು ಮತ್ತು ಸ್ನೇಹಿತರೊಂದಿಗೆ ಭೇಟಿ ನೀಡಿ ಪ್ರಕೃತಿ ಗ್ರ್ಯಾಂಡ್ ವೆಜ್ ರೆಸ್ಟೋರೆಂಟ್ ಮತ್ತು ಮಹಾರಾಜ ತಂದೂರಿ ಪಾಯಿಂಟ್ ನಾನ್ ವೆಜ್ ಮಲ್ಟಿ ಕ್ಯುಸೈನ್ ರೆಸ್ಟೋರೆಂಟ್. ವಿಳಾಸ: ನಿಯರ್ ಡಾಲರ್ಸ್ ರೆಸಿಡೆನ್ಸಿ, ಬೇಲೂರು ರಿಂಗ್ ರಸ್ತೆ, ಹಾಸನ. ಹೆಚ್ಚಿನ ಮಾಹಿತಿಗಾಗಿ ಫೋನ್ ಸಂಖ್ಯೆ 9741546006. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಇಂದೇ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, ಎವಿಕೆ ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಇಂದೇ ಕರೆ ಮಾಡಿ 7996089960. ಮತ್ತೊಮ್ಮೆ ಅಮ್ಮ ವಾರ್ತೆಗಳಿಗೆ ಸ್ವಾಗತ. ಫೆಬ್ರವರಿ 27 ಮಂಗಳವಾರ ಸರ್ಕಾರಿ ನೌಕರರ 3 ಪ್ರಮುಖ ಬೇಡಿಕೆಗಳ ಕುರಿತು ಸರ್ಕಾರಕ್ಕೆ ಮನವಿ ಸಲ್ಲಿಸುವ ಜೊತೆಗೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಮಹಾಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಟಿಎಸ್ ಕುಮಾರಸ್ವಾಮಿ ತಿಳಿಸಿದರು. ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಸಭಾಂಗಣದಲ್ಲಿ ತಾಲೂಕು ಘಟಕದ ಸರ್ಕಾರಿ ನೌಕರರ ಸಂಘದ ವಿವಿಧ ಸಂಘಟನೆಗಳ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಜರುಗಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮಗಳ ನೆಮ್ಮದಿಯ ಬದುಕಿಗಾಗಿ ನಮ್ಮ ಹಕ್ಕು ಎಂಬ ಶೀರ್ಷಿಕೆಯಡಿ ಬೇಡಿಕೆಗಳಾದ ಹಳೆ ಪಿಂಚಣಿ ಯೋಜನೆ ಮರುಜಾರಿ, 7ನೇ ವೇತನ ಆಯೋಗದ ವರದಿಯನ್ನ ಅನುಷ್ಠಾನಗೊಳಿಸಬೇಕು ಮತ್ತು ಸರ್ಕಾರಿ ನೌಕರರಿಗೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಆರಂಭಿಸಬೇಕೆಂದು ಒತ್ತಾಯಿಸುವ ಜೊತೆಗೆ ನಮ್ಮ ಮನವಿಗೆ ಸ್ಪಂದಿಸುವಂತೆ ಸರ್ಕಾರದ ಗಮನ ಸೆಳೆಯುವ ಸಲುವಾಗಿ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ ಎಂದರು. ನಮ್ಮ ನೌಕರರಲ್ಲಿದ್ದಾರೆ ಅನೇಕ ಕುಂದುಕೊರತೆಗಳಿದ್ದಾವೆ. ಪ್ರತಿ 3 ಪ್ರಮುಖ ಕುಂದುಕೊರತೆಗಳನ್ನ, ಬೇಡಿಕೆಗಳನ್ನ ನಾವು 27ನೇ ತಾರೀಕು ಒಂದು ಮಹಾ ಸಮ್ಮೇಳನ ನಡೀತಾ ಇದೆ, ಅದರಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಸರ್.
ಆ ದಿನ ನಾವು ಪ್ರಸ್ತಾಪ ಮಾಡುದು ಮೂರು ಪ್ರಮುಖ ಬೇಡಿಕೆಗಳು ಮಾತ್ರ. ಒಂದು, ಹಳೆ ಪಿಂಚಣಿ ಯೋಜನೆ ಮರು ಜಾರಿ. ನಾವು ಹಲವಾರು ವರ್ಷಗಳಿಂದ ಈ ಒಂದು ಎನ್ ಪಿ ಎಸ್ ಯೋಜನೆ 2006 ಇತ್ತೀಚೆಗೆ ನೇಮಕಗೊಂಡ ಎಲ್ಲ ಸರ್ಕಾರಿ ನೌಕರರು ಎನ್ ಪಿ ಎಸ್ ಸೇರಿದರೆ ಅವ್ರಿಗೂ ಸಹ ಓಪಿಎಸ್ ಅನ್ನ ಕೊಡಬೇಕು, ಓಪಿಎಸ್ ಅನ್ನ ಮರು ಜಾರಿ ಮಾಡಬೇಕು ಅಂತ ಒಂದು ಪ್ರಮುಖ ಬೇಡಿಕೆ ಸರ್. ಅದು ಮೂರು ಪ್ರಮುಖ ಬೇಡಿಕೆ. ಇದೊಂದು ಪ್ರಮುಖ ಬೇಡಿಕೆ, ಹಳೆ ಪಿಂಚಣಿ ಯೋಜನೆಯನ್ನ ಮರು ಜಾರಿ ಮಾಡಬೇಕು. ಎರಡನೇ, ಇದು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನ. ಯಾಕೆಂದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಎಲ್ಲ ನಮ್ಮ ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಿರ್ಬೋದು ಅಥವಾ ಸಾಮಾನ್ಯ ನೌಕರರಿಗಿರ್ಬೋದು, 5 ವರ್ಷಗಳಿಗೊಮ್ಮೆ ವೇತನ ಮತ್ತೆ ಭತ್ಯಗಳನ್ನು ಪರಿಷ್ಕರಿಸಬೇಕು ಅಂತ ಸರ್ಕಾರಿ ಆದೇಶವೇ ಆಗಿದೆ. 5 ವರ್ಷ ಅಂದ್ರೆ ನಮ್ಗೆ 2022 ಜುಲೈಗೆ ನಮ್ಗೆ ಈ ಒಂದು ಏಳನೇ ವೇತನ ಆಯೋಗವನ್ನು ಕೊಡಬೇಕಾಗಿತ್ತು. ಆದ್ರೂ 18 ತಿಂಗಳು ಜಾಸ್ತಿ ಆಗಿದೆ. ಆದ್ರೆ ಈ ಒಂದು ಏಳನೇ ವೇತನ ಆಯೋಗದ ಏನು ವರದಿ ಇದೆ, ಒಂದು ಆಯೋಗವನ್ನು ಮಾಡಿದ್ರ ಸುಧಾಕರ್ ಒಂದು ಆಯೋಗದ ಅಧ್ಯಕ್ಷ ಆಗಿದೆ, ಅವರಿಂದ ಸಾಧಷ್ಟು ಬೇಗ ವರದಿಯನ್ನ ತೆಗೆದುಕೊಂಡು ಏಳನೇ ವೇತನ ಆಯೋಗದ ವರದಿ ಅನುಷ್ಠಾನವನ್ನ ನಮ್ಮ ಎಲ್ಲಾ ಸರ್ಕಾರಿ ನೌಕರರಿಗೂ ಸಹ ತಲುಪಿಸಬೇಕು ಅಂತ ಎರಡನೇ ಬೇಡಿಕೆಯನ್ನ ಈ ಒಂದು ಮಹಾಸಮ್ಮೇಳನದಲ್ಲಿ ಇಟ್ಟಿದ್ದೀವಿ ಸರ್. ಮೂರನೇ ಪ್ರಮುಖ ಬೇಡಿಕೆ, ಆರೋಗ್ಯ ಸಂಜೀವಿನಿ ಯೋಜನೆ ಲೋಕಾರ್ಪಣೆ ಅಂತ ಇದೆ. ಏನು ನಮ್ಮ ಸರ್ಕಾರಿ ನೌಕರರಿದ್ದಾರೆ, ಅವರ ಅವಲಂಬಿತರಿದ್ದಾರೆ, ಅವರಿಗೆ ಆರೋಗ್ಯ ಉಚಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಮಾಡಿಕೊಡ್ಬೇಕು ಎಂಬುದಾಗಿ ಮೂರು ಪ್ರಮುಖ ಬೇಡಿಕೆಗಳನ್ನ ಮಾತ್ರ ಏನು 27 ತಾರೀಕು ಒಂದು ಮಹಾಸಮ್ಮೇಳನ ಇದೆ, ಅಲ್ಲಿ ನಾವು ಪ್ರಮುಖ ಬೇಡಿಕೆಗಳನ್ನ ಇಡ್ತೀವಿ ಸರ್. ಇನ್ನು ಹಲವಾರು ಬೇಡಿಕೆಗಳಿದ್ದಾವೆ, ಕುಂದು ಕೊರತೆಗಳಿದ್ದಾವೆ, ಎಲ್ಲರೂ ನಮಗೂ ಗೊತ್ತು, ಎಲ್ಲರೂ ಒಂದೇ ಸಲ ಇತ್ಯರ್ಥ ಪಡ್ಕೊಳಕ್ ಆಗಲ್ಲ ಅಂತ ಈ ಮೂರು ಪ್ರಮುಖ ಬೇಡಿಕೆಗಳನ್ನ ಏನು ಅವತ್ತು ನಾವು ಬೇಡಿಕೆ ಇಡ್ತೇವೆ. ದಯವಿಟ್ಟು ನಮ್ಮ ಸರ್ಕಾರ, ಏನು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾದ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು, ಎಲ್ಲ ಅಧಿಕಾರಿ ವರ್ಗದವರು ಮತ್ತೆ ಎಲ್ಲ ಜನಪ್ರತಿನಿಧಿಗಳು ಸಹ ಆ ದಿನದ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಬೇಡಿಕೆಯನ್ನು ಹೇಳಿದ್ರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರಿಂದ ನಾವು ಒಂದು ಸಮಾವೇಶವನ್ನ ಕೈಗೊಂಡಿದ್ದೇವೆ. ಆ ಒಂದು ಸಮಾವೇಶ ದಿನ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಮೂರು ಪ್ರಮುಖ ಬೇಡಿಕೆಗಳು ಅದನ್ನ ಸರ್ಕಾರಿ ಆದೇಶವನ್ನಾಗಿ ಮಾಡಿಕೊಡ್ಬೇಕು ಅಂತ ನಮ್ಮ ತಾಲೂಕಿನ ರಾಜ್ಯದ ಸಮಸ್ತ ಅಧಿಕಾರಿಗಳು ಸಮಸ್ತ ನೌಕರರ ಪರವಾಗಿ. ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ವೃಂದ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳಾದ ದೇವರಾಜ್, ಬಿಬಿ ಶಿವಕುಮಾರ್, ಚಕ್ರಪಾಣಿ ನಾಗರಾಜ್, ಗಣೇಶ್, ವಿಶ್ವನಾಥ್, ಚಂದ್ರಕಲಾ, ಪ್ರಸಾದ್, ಮಹೇಶ್, ಸುಜಾತಾ ಅಲಿ, ಉಮೇಶ್, ಹರೀಶ್, ರವಿಕುಮಾರ್ ಹಾಜರಿದ್ದರು. ಪುರಸಭಾ ಮಾಜಿ ಅಧ್ಯಕ್ಷ ಹಾಗೂ ದಲಿತ ಮುಖಂಡ ಸಿಕೆ ಗೋಪಾಲಕೃಷ್ಣ ಅನಾರೋಗ್ಯದಿಂದ ಇಹಲೋಕ ತ್ಯಜಿಸಿದ್ದಾರೆ. ಹಲವು ತಿಂಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದ ಗೋಪಾಲಕೃಷ್ಣ ಚಿಕಿತ್ಸೆ ಫಲಕಾರಿಯಾಗದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಮೃತರು ಪುರಸಭಾ ಸದಸ್ಯ ಚುನಾವಣೆಯಲ್ಲಿ ಸ್ಪರ್ಧಿಸಿ 6 ಬಾರಿ ಜಯಗಳಿಸಿದ್ದು ಟಿಎಪಿಸಿಎಂಎಸ್ ನಿರ್ದೇಶಕರಾಗಿ ಹಾಗೂ ದಲಿತ ಪರ ಸಂಘಟನೆಗಳಲ್ಲಿ ಹಲವು ಹುದ್ದೆಗಳನ್ನು ಅಲಂಕರಿಸಿದ್ದರು. ಶಾಸಕ ಸಿಎನ್ ಬಾಲಕೃಷ್ಣ, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಅಣತಿ ಆನಂದ್, ಪುಟ್ಟಣ್ಣ ಗೋಕಾಕ್, ಸಿಎನ್ ಶಶಿಧರ್, ನವೀನ್, ಮೀಸೆ ಜಗದೀಶ್, ಪುರಿ ಮಂಜಣ್ಣ, ಬೋರ್ವೆಲ್ ನಾಗರಾಜು ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೆಡಿಎಸ್ ಬಿಜೆಪಿ ಅವರಿಗೆ ಬಜೆಟ್ ಬಗ್ಗೆ ಗೊತ್ತಿಲ್ಲ ಎಂಬ ರೀತಿ ಮಾತನಾಡಿದ್ದಾರೆ. ಪ್ರತಿನಿತ್ಯ ಸುಳ್ಳು ಹೇಳಿ ಅದನ್ನೇ ಸತ್ಯ ಎಂಬಂತೆ ಬಿಂಬಿಸುತ್ತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಹಾಸನದಲ್ಲಿ ಮಧ್ವನವಮಿ ಆರಾಧನಾ ಕಾರ್ಯಕ್ರಮ, ಭಾವಚಿತ್ರದೊಂದಿಗೆ ಬೆಳ್ಳಿ ಸಾರೋಟದಲ್ಲಿ ಮೆರವಣಿಗೆ. ಮತ್ತು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ನೂತನ ಅಶ್ವಮೇಧ ಕ್ಲಾಸಿಕ್ ಬಸ್ಗೆ ಹೊಳೆನರಸೀಪುರದಲ್ಲಿ ಶಾಸಕರಾದ ಎಚ್ಡಿ ರೇವಣ್ಣ ಚಾಲನೆ. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.